ಯಾರಿರ್ಬೋದು ಪೊಲೀಸ್ನವ್ರ ಮತ್ತೆ ಬಂದ್ರ ಇಷ್ಟು ಬಾಗಿಲು ಬಡಿತಾ ಇದಾರೆ ಈ ರಾಮ್ಗೆ ಎಚ್ಚರನೆ ಆಗಿಲ್ವಾ ರಾಮ್ ರಾಮ್ ಏನಕ್ಕ ಇಷ್ಟೊತ್ತಲ್ಲಿ ಯಾರೋ ಬಾಗಿಲು ಬಡಿತಾ ಇದಾರೆ ಏನು ಒಳ್ಳೆ ಮೈ ಮೇಲೆ ಎಚ್ಚರ ಇದಾರೋ ತರ ಮಲಗಿದೆಯಲ್ಲ ಯಾರು ನಾನು ನಾನು ಅಂದ್ರೆ ನಾನು ಅನಿಯ ನಿರುತನ ಏಕ ತೋರ್ತಗಿರಿ ಸರಿ ಹೋಗ್ಬಾಗತ್ತಿಗೆ कल्पने पोलिस हिंदे बीद बीदी अलि नमगू तुम तौंदरे आगिदे गोत्ता ಪೊಲೀಸ್ನವರು ಸಿಕ್ಕಾಪಟ್ಟೆ ಟಾರ್ಚರ್ ಮಾಡ್ತಾ ಇದ್ದಾರೆ ದಿನಕ್ಕೊಬ್ಬೊಬ್ಬರು ಬಂದು ವಿಚಾರಣೆ ನಡೆಸ್ತಾರೆ ನಮಗೆ ಏನು ಹೇಳಬೇಕು ಅಂತ ಅರ್ಥ ಆಗ್ತಾ ಇಲ್ಲ ಯಾಕೆ ಇಷ್ಟೆಲ್ಲ ಅವಾಂತರ ಮಾಡ್ಕೊಂಡೆ ನೀನು ಎಲ್ಲ ಎಲ್ಲ ನನ್ನ ಕರ್ಮ ನನ್ನ ಹಣೆಬರ ಪೊಲೀಸ್ನವರು ಈ ತರ ಸುಳ್ಳು ಹೇಳಿದಾಗ್ತಾರೆ ಅಂತ ನಾನು ಅನ್ಕೊಂಡಿರಲಿಲ್ಲ ಭೋಜ ಅಂತ ಒಬ್ಬ ಶಾರ್ಪ್ ಶೂಟರ್ ಅವನನ್ನ ಬುಕ್ ಮಾಡ್ಕೊಂಡಿದ್ದೆ ಅವನು ಇಲ್ಲಿಗೆ ಬರುವಾಗ ಹೋಗುವಾಗ ಅವನ ಮೇಲೆ ಕಣ್ಣಿಟ್ಟಿದ್ದಾರೆ ನನ್ನನ್ನು ಹಿಡಿದಾಗ್ತಿದ್ದಾರೆ ನನ್ನ ಬುತ್ತಿನೇ ನನ್ನ ಕೈ ಕೊಡ್ತು ಇಲ್ಲಿ ನಮ್ಮ ಕುದ್ಕೆಗೆ ಬಂದಿದೆ ಅನಿರುದ್ಧ ಎಸ್ಐ ಬಂದು ವಾರ್ನ್ ಮಾಡಿ ಹೋಗಿದಾನೆ ಅನಿರುದ್ಧ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ ತಕ್ಷಣ ನಮಗೆ ಇನ್ಫಾರ್ಮ್ ಮಾಡಬೇಕು ಅಂತ ಬಹುಶಃ ನಿನ್ನ ಅವರು ಫಾಲೋ ಮಾಡ್ತಿದ್ರು ಮಾಡ್ತಾ ಇರಬಹುದು ಇಲ್ಲಮ್ಮ ಅದರ ಬಗ್ಗೆ ಯೋಚನೆ ಮಾಡಬೇಡಿ ನಾನು ತುಂಬಾ ಹುಷಾರಾಗಿ ಬಂದಿದ್ದೇನೆ ಯಾರ ಗಮನಕ್ಕೂ ಬಂದಿಲ್ಲ ನಾನು ಬಂದಿರೋದು ಅನಿರುದ್ಧ ನಿನ್ನನ್ನ ನನ್ನ ಜೊತೆನೇ ಇಟ್ಕೋಬೇಕು ಅಂತ ನನಗೂ ತುಂಬಾ ಆಸೆ ಇದೆ ಕಣೋ ಆದ್ರೆ ಏನು ಮಾಡ್ಲಿ ಹೇಳು ಪೊಲೀಸ್ನವರು ಮನೆಗೆ ಬರ್ತಾನೆ ಇರ್ತಾರೆ ನೀನು ಎಲ್ಲಿ ಇರ್ತೀಯಾ ಹೇಗಿರ್ತೀಯಾ ಇಲ್ಲ ಇವತ್ತೊಂದು ದಿನ ಇರ್ತೀನಮ್ಮ ಬೆಳಗ್ಗೆ ಆಗೋಷ್ಟರಲ್ಲಿ ಎದ್ದು ಹೊರಟು ಹೋಗ್ತೀನಿ ಎಲ್ಲಿರ್ತೀಯಪ್ಪ ಗೊತ್ತಿಲ್ಲಮ್ಮ ಎಲ್ಲಾದರೂ ಒಂದು ಕಡೆ ಜಾಗ ಹುಡುಕೋತೀನಿ ಆದರೆ ಇದು ತುಂಬಾ ಹಿಂಸೆ ಆಗ್ತಾ ಇದೆ ನಮಗೆ ಎಲ್ಲ ಕಡೆ ಪೊಲೀಸ್ನವರು ತುಂಬಿದ್ದಾರೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅನಿರುದ್ಧ ಈ ಮನೆ ನಿನಗೆ ಆರಾಮವಾಗಿತ್ತು ನನಗೂ ಅಷ್ಟೇ ನನ್ನ ಮಗ ಸಿಕ್ಕಿದ್ನಲ್ಲ ಅಂತ ಖುಷಿಯಾಗಿದ್ದೆ ಈಗ ನೋಡು ನೀನು ಬೀದಿ ಬೀದಿ ಅಲಿಯೋ ಪರಿಸ್ಥಿತಿ ಬಂದಿದೆ ನಿನಗೆ ಈ ಪರಿಸ್ಥಿತಿ ಬಂತಲ್ಲ ಅಂತ ನನಗೆ ಹೊಟ್ಟೆ ಉರಿತಾ ಅಲ್ವಾ ಇದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡ ಇದೆಲ್ಲ ಟೆಂಪರರಿ ಅಷ್ಟೇ ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೋಬೇಕು ಆಮೇಲೆ ಸಾವಿರ ವರ್ಷ ಆಯಸ್ಸು ಇದ್ದೇ ಇರುತ್ತೆ ಅದು ಸರಿ ಮಗನೇ ಅಲ್ಲಿ ತನಕ ಎಲ್ಲಿರ್ತೀಯಪ್ಪ ನೀನು ಗೊತ್ತಿಲ್ಲಮ್ಮ ಎಲ್ಲ ಒಂದು ಕಡೆ ಜಾಗ ಸಿಗುತ್ತೆ ಬಿಡು
ತಗೋ ಸ್ವಲ್ಪ ನೀರು ಕುಡಿ. ಎಲ್ಲಿವರೆಗೆ ಈ ರೀತಿ ಅಲಿತಾ ಇರ್ತೀಯೋ? ಈಗ ನಾನು ಬಂದಿದ್ದು ಅದನ್ನ ಹೇಳೋಕೆ ಅಂತಾನೆ. ಏನದು? ನೋಡು, ಒಂದು ಅದ್ಭುತವಾದ ಐಡಿಯಾ ಮಾಡಿದ್ದೀನಿ. ಈ ನನ್ನ ಸ್ಥಿತಿ ನನ್ನ ಶತ್ರುಗಳಿಗೂ ಬೇಡ. ನಾನು ಬದುಕಿರೋಷ್ಟು ದಿನ ತಲೆ ಎತ್ಕೊಂಡು ತಿರುಗಾಡಬೇಕು ಅನ್ನೋದು ನನ್ನ ಆಸೆ. ಅನಿರುದ್ಧ, ನನ್ನ ಆಸೆ ಕೂಡ ಅದೇ ಕಣೋ. ಓ, ಅದಕ್ಕೆ ಅದಕ್ಕೆ ಒಂದು ಪ್ಲಾನ್ ಮಾಡಿದ್ದೀನಿ. ಅದಕ್ಕೆ ನಿನ್ನ ಹೆಲ್ಪ್ ಬೇಕು. ನಿನಗೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಪ್ಪ. ಹೇಳು, ಏನು ಮಾಡಬೇಕು ಅಂತ ಹೇಳು. ಏನಿಲ್ಲ, ನನ್ನ ಪ್ಲಾನ್ ಅರ್ಥ ಆಯ್ತಾ? ನಿನ್ನ ಪ್ಲಾನ್ ಅನ್ನು ಚೆನ್ನಾಗಿದೆ, ಆದರೆ ತಮಾಷೆ ಮಾಡ್ತಾ ಇದೆಯಾ? ಇದೆಲ್ಲ ಸ್ವಲ್ಪ ನಡೆಯುತ್ತೇನೋ? ಮಾಡೋ ತನಕ ಕಷ್ಟ, ಆದರೆ ಅದನ್ನು ಮಾಡಾದ ಮೇಲೆ ಅದು ತುಂಬ ಈಸಿ ಅನಿಸುತ್ತೆ. ನೋಡು, ಇದನ್ನೆಲ್ಲ ನಾನು ಮಾಡ್ತೀನಿ, ಆದರೆ ನನಗೆ ನಿನ್ನ ಹೆಲ್ಪ್ ಬೇಕು. ಸುಮತಿಯವರು, ನೀವು ಯಾಕೆ ನನ್ನನ್ನು ನೋಡಿ ಆಶ್ಚರ್ಯ ಆಯ್ತಾ? ಅವತ್ತು ನಮ್ಮ ಮನೆಯಿಂದ ಓಡ್ ಹೋದೆ ಸಿಚುವೇಶನ್ ಅವಾಯ್ಡ್ ಮಾಡೋಕ್ಕೆ ಅಂತ. ಅಷ್ಟಕ್ಕೆ ಎಲ್ಲ ಬಗೆಹರಿಯಿತು ಅಂತ ನಿರಾಳವಾಗಿ ಕೂತಿದ್ಯಾ ನೀನು? ಅಷ್ಟಕ್ಕೆ ಬಿಡೋಳಲ್ಲ ನಾನು. ಸುಮತಿಯವರೇ, ಪ್ಲೀಸ್ ದಯವಿಟ್ಟು ಜ್ವರ ಕುಗ್ಬೇಡಿ. ಸ್ವಾತಿ ಮನೇಲೇ ಇದ್ದಾಳೆ, ಅವಳು ಕೇಳಿಸುತ್ತೆಪ್ಪ. ನೋಡಿ, ನಿಮಗೆ ಬೇಕಾದ್ರೆ ಕೈ ಮುಗಿತೀನಿ. ಕಾಲಕ್ಕೆ ಬಿದ್ದರೂ ಪರವಾಗಿಲ್ಲ, ಇವತ್ತು ನಿನ್ನ ಬಣ್ಣ ಬಯಲಾಗಬೇಕು. ಸ್ವಾತಿಗಷ್ಟೇ ಅಲ್ಲ, ನಮ್ಗೆಲ್ರಿಗೂ ನಿಜ ಗೊತ್ತಾಗಬೇಕು. ಸುಮತಿ ಅಕ್ಕ, ಏನಾಯ್ತು? ಯಾಕೆ ಈ ಥರ ಪ್ರಶಾಂತ್ ಮೇಲೆ ರೇಗಾಡ್ತಿದ್ದೀರಾ? ಏನಾಯ್ತು ಅಂತ ನಿನ್ನ ಗಂಡನ್ನೇ ಕೇಳು, ಹೇಳ್ತಾನೆ. ಪ್ರಶಾಂತ್, ಏನ್ ನಡೀತಾ ಇದೆ? ಯಾಕೆ ಸುಮತಿ ಅಕ್ಕ ಇಷ್ಟೊಂದು ಅಪ್ಸೆಟ್ ಆಗಿದ್ದಾರೆ? ಸೆಟ್ ಆಗದೆ ಇನ್ನೇನು ಖುಷಿ ಆಗಕ್ಕಾಗತ್ತಾ? ಸಭ್ಯ ಮರ್ಯಾದಸ್ತ ಅಂತ ನಂಬಿ ಸಂಬಂಧ ಬೆಳೆಸಿದ್ರೆ ಎಂತ ಕೊಡ್ಲಿ ಇಟ್ಕೊಟ್ಟಿದಾನ ಗೊತ್ತಾ ಇವನು? ಅಕ್ಕ, ಏನ್ ಮಾತಾಡ್ತಾ ಇದ್ದೀರಾ? ಪ್ರಶಾಂತ್, ರಚನಾ ಪಂಡಿತ್ ಯಾರು ಅಂತ ನೀವಾಗ ಹೇಳ್ತಿರೋ ಅಥವಾ ನಾನ್ ಹೇಳೋ? ಅವಳು ಅವಳು ಯಾಕೆ ಬಾಯಿ ಬರ್ತಾ ಇಲ್ವಾ ಅವಳು ನಿನ್ನ ಮೊದಲನೇ ಹೆಂಡತಿ ಅಂತ ಹೇಳೋದಕ್ಕೆ? ಪ್ರಶಾಂತ್, ನಿಜಾನಾ? ಇಲ್ಲ, ಬರೀ ಸುಳ್ಳು. ಸುಳ್ಳ? ಹಾಗಾದ್ರೆ ಅವತ್ ನನ್ನ ಫ್ರೆಂಡ್ ಅದಿತಿ ಹೇಳಿದ್ಲಲ್ಲ
ಆಗ್ಲೇ ಹೇಳಬೇಕಿತ್ತು ಇದೆಲ್ಲ ಸುಳ್ಳು ಅಂತ. ಅವತ್ತು ಮುಖ ಮರೆಸ್ಕೊಂಡು ಅಲ್ಲಿಂದ ಓಡಿ ಹೋದ್ಯಲ್ಲ, ಧೈರ್ಯವಾಗಿ ಹೇಳಬೇಕಿತ್ತು ರಚನಾ ಪಂಡಿತ್ ಅನ್ನೋ ಹುಡುಗಿ ನನಗೆ ಗೊತ್ತಿಲ್ಲ ಅಂತ. ಪ್ರಶಾಂತ್, ಅವತ್ತು ತಲೆ ನೋತಾ ಇತ್ತು ಅಂತ ಹೇಳಿದ್ರಿ, ಹಾಗಾದ್ರೆ ಆ ಕಾರಣ ಸುಳ್ಳಾ? ಡಾಕ್ಟರ್ ಅದಿತಿ ನಿಮ್ಮನ್ನ ರಚನಾ ಅನ್ನೋ ಹುಡುಗಿ ಬಗ್ಗೆ ಪ್ರಶ್ನೆ ಮಾಡಿದ್ಲು ಅಂತ ನನ್ನ ಹತ್ರ ಒಂದು ಮಾತು ಹೇಳಿಲ್ಲ. ಹೇಗೆ ಹೇಳ್ತಾನ ಸ್ವಾತಿ, ಇವನ್ ಕಳ್ತನ ಬಯಲಾಗತ್ತಲ್ಲ. ಇಷ್ಟು ದಿನ ಮುಚ್ಚಿಟ್ಟಿದ್ದ ಸತ್ಯ ಹೊರಗೆ ಬರುತ್ತೆ ಅನ್ನೋ ಭಯ ಇವನ್ಗೆ. ಪ್ರಶಾಂತ್ ನಿಜ ಹೇಳಿ, ರಚನಾ ಪಂಡಿತ್ ಯಾರು, ನಿಮ್ಗೂ ಅವಳಿಗೂ ಏನ್ ಸಂಬಂಧ? ನೀವು ನಿಜವಾಗ್ಲೂ ಅವಳನ್ನ ಮದುವೆ ಆಗಿದ್ದೀರಾ? ಹೇಳಿ, ಯಾಕೆ ಸುಮ್ಮನೆ ಇದ್ದೀರಾ? ಐ ಆಮ್ ಸಾರಿ ಸ್ವಾತಿ, ದಯವಿಟ್ಟು ನನ್ನೇನು ಕೇಳಬೇಡ. ಅತ್ತೆ ನೀವಾದ್ರೂ ನಿಜ ಹೇಳಿ, ಪ್ರಶಾಂತ್ಗೆ ನ್ಯೂಯಾರ್ಕಲ್ಲಿ ಮದುವೆ ಆಗಿತ್ತಾ? ಅದನ್ನ ಮುಚ್ಚಿಟ್ಟು ನಮ್ಮ ಸಂಬಂಧ ಬೆಳೆಸಿದ್ರ? ಹೌದಮ್ಮ, ಆದರೆ ಇದ್ರಲ್ಲಿ ನಂದೇನು ತಪ್ಪಿಲ್ಲ, ಎಲ್ಲ ಅವನೇ ಮಾಡ್ಕೊಂಡಿದ್ದು. ಯು ಚೀಟ್, ನನ್ನ ಲೈಫನ್ನೇ ಹಾಳು ಮಾಡಿದ್ಯಲ್ಲೋ, ಮೋಸಗಾರ. ನಾನೇನಾದರೂ ಮಾತಾಡ್ತಿದ್ನಾ? ನೀನೇನಾದರೂ ಕೇಳಿಸ್ಕೊಂಡ್ಯಾ? ಪ್ರಶಾಂತ್, ಯಾಕೆಷ್ಟು ಗಾಬರಿಯ ಪೆಟ್ತಾ ಇದ್ದೀರಾ? ನೀವಿಲ್ಲಿ ಒಬ್ಬರೇ ಕೂತಿದ್ದೀರಾ, ಯಾರ ಜೊತೆ ಮಾತಾಡಕ್ಕೆ ಸಾಧ್ಯ ಹೇಳಿ? ಓ ಮೈ ಗಾಡ್ ಸ್ವಾತಿ, ನನಗೆ ಯಾಕೋ ಒಂಥರ ಕನ್ಫ್ಯೂಷನ್ ಆಗ್ತಿದೆ. ಪ್ರಶಾಂತ್, ಏನಾಗಿದೆ ನಿಮಗೆ? ಸುಮತಿ ಅವ್ರ ಮನೆಯಿಂದ ವಾಪಸ್ ಬಂದಾಗ್ಲಿಂದ ನಿಮ್ಗೆ ತುಂಬ ಅಪ್ಸೆಟ್ ಆಗಿದ್ದೀರಾ, ಎನಿ ಪ್ರಾಬ್ಲಮ್? ಸ್ವಾತಿ, ನಾನೇ ತಪ್ಪು ಮಾಡಿಬಿಟ್ಟೆ, ನಿನ್ನ ಮೇಲೆ ರೇಗ್ ಬರ್ದಾಗಿತ್ತು. ಇದೇ ಮೊದಲನೇ ಸಲ ನಾವಿಬ್ರು ಮನಸ್ತಾಪ ಮಾಡ್ಕೊಂಡಿರೋದು. ಐ ಆಮ್ ರಿಯಲಿ ಸಾರಿ. ಚೇ, ಆ್ಯಕ್ಚುಲಿ ನಾನೇ ಸಾರಿ ಹೇಳಬೇಕು. ನೀವು ತಲೆನೋವು ಅಂದ್ರಿ, ಆದರೆ ಅದನ್ನು ವಿಚಾರಿಸ್ಕೊಳ್ಳೋಕ್ಕೆ ನಾನು ಬರಲಿಲ್ಲ. ನಾನು ಕೋಪ ಮಾಡ್ಕೊಂಡು ಸುಮ್ಮನೆ ಇದ್ಬಿಟ್ಟೆ. ನನ್ನಿಂದನೂ ತಪ್ಪಾಗಿದೆ ಪ್ರಶಾಂತ್, ಐ ಆಮ್ ಆಲ್ಸೋ ಸಾರಿ. ಸ್ವಾತಿ, ಈ ಫಾರ್ಮ್ಯಾಲಿಟೀಸ್ ಅವಶ್ಯಕತೆ ಎಲ್ಲ ಇದೆಯಾ ಒಬ್ರಿಗೊಬ್ರು ಸಾರಿ ಹೇಳ್ಕೊಳ್ಳೋದು? ನೋಡಿ, ನಾ ಫೈಲ್ಸ್ ಎಲ್ಲ ಚೆಕ್ ಮಾಡಿದ್ದೀನಿ, ಅದರಲ್ಲಿ ಏನು ಪ್ರಾಬ್ಲಮ್ಸ್ ಅಂತ ನಾನು ನೋಡಿದ್ದೀನಿ. ಇನ್ಯಾವ್ದಾರು ಉಳಿದಿದ್ದರೆ ಫೈಲ್ಸ್ ಕೊಡಿ. ಇದ್ದಿದೆ ಸರ್, ತೋಡಿ. ಹಾಂ, ಹಾಗೆ ಮಧ್ಯಾಹ್ನ ಏಜೆಂಟ್ರನ್ನ ಬರೋಕ್ಕೆ ಹೇಳಿ, ನಾನು ಅವ್ರ ಜೊತೆ ಮಾತಾಡಬೇಕು. ಐ ಪ್ಲೀಸ್. ಮಾವ ಹೋಗಿ ಅಂತ ಹೇಳಿದ್ನಲ್ರಿ ನಿಮಗೆ. ಓಕೆ ಸರ್. ಮಾವ, ನೀವು
ಹೇಳದೆ ಕೇಳದೆ ಆಫೀಸಿಗೆ ಬಂದ್ಬಿಟ್ಟಿದ್ದೀರಾ. ನಿಮ್ಮ ಜೊತೆ ಆಫೀಸಿಗೆ ಬರೋದಕ್ಕೆ ನಾನು ರೆಡಿ ಇದ್ದೆ. ಆದರೆ ನಾನು ರೆಡಿ ಇರಲಿಲ್ವಲ್ಲಮ್ಮ. ಯಾರನ್ನೋ ಯಾಕೆ ನಾನು ಕಾಯಿಲಿ? ನಾನು ಪತ್ರಿಕೆಯಲ್ಲಿ ಕೆಲಸ ಮಾಡಬಲ್ಲೆ, ನಿನ್ನನ್ನು ಯಾಕೆ ಕಾಯಿಲಿ ಹೇಳು? ಅದಕ್ಕೆ ನಾನೇ ಬಂದು ಕೆಲಸ ಮಾಡ್ತಾ ಇದ್ದೀನಿ. ನಿಮಗೆ ನನ್ನ ಮೇಲೆ ಇನ್ನೂ ಸಿಟ್ಟು ಹೋಗಿಲ್ಲ ಅನ್ಸುತ್ತೆ, ಅದಕ್ಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ. ಮವ ನೀವು ಬೇಜಾರು ಮಾಡ್ಕೋಬೇಡಿ, ನಾನು ನಿಮ್ಮ ಜೊತೆ ಕೆಲಸ ಮಾಡ್ತೀನಿ. ಪತ್ರಿಕೆ ಪ್ರಸಾರದಲ್ಲಿ ಏಳು ಬೀಳು ಇದ್ದದ್ದೆ, ಅದನ್ನು ಮೊದಲಿದ್ದ ಸ್ಥಾನಕ್ಕೆ ನಾವೆಲ್ಲರೂ ಸೇರಿ ತರೋಣ. ನೀವು ತಲೆ ಕೆಡಿಸ್ಕೋಬೇಡಿ ಮಾವ. ತೊಂದರೆ ಇಲ್ಲ ಮಗು, ನನ್ನ ವೃತ್ತಿ ಜೀವನದಲ್ಲಿ ಈ ಥರ ಏಳು ಬೀಳುಗಳನ್ನ ನಾನು ಬೇಕಾದಷ್ಟು ನೋಡಿದ್ದೀನಿ. ಲೆಕ್ಕ ಇಲ್ಲ, ನಾ ಇದನ್ನು ಚಾಲೆಂಜ್ ಆಗಿ ತಗೋತೀನಿ. ಪತ್ರಿಕೆನ ನಾನು ಮತ್ತೆ ಮೇಲೆತ್ತಬಲ್ಲೆ. ಅದ್ರ ಬಗ್ಗೆ ನಮ್ಗೆ ಯಾರಿಗೂ ಅನುಮಾನ ಇಲ್ಲ ಮಾವ. ಈ ಪತ್ರಿಕೆನ ಕಟ್ಟಿ ಬೆಳೆಸಿದವರು ನೀವು, ಅದು ನಿಮ್ಮ ಕರ್ತವ್ಯ ಕೂಡ. ಆದರೆ ಈ ಪತ್ರಿಕೆಗೆ ನನ್ನ ಸೇವೆನೂ ಬೇಕಲ್ವಾ? ಬೇಕಿಲ್ಲ ಮಗು, ಬೇಕಾಗಿಲ್ಲ. ನನಗೆ ಯಾರ ಸಹಾಯ ಸೇವೆಯ ಅಗತ್ಯನೂ ಇಲ್ಲ. ನನಗೆ ಗೊತ್ತಿದೆ ನಾನು ಏನು ಕೆಲಸ ಮಾಡಬೇಕು ಅಂತ, ನಾನು ಮಾಡ್ತೀನಿ. ಮಾವ ಪ್ಲೀಸ್, ಯಾಕೆ ಇನ್ನೂ ಸಿಟ್ಟು ಮಾಡ್ಕೊಂಡಿದ್ದೀರಾ? ಈಗ ಆಗಬಾರದು ಏನೂ ಆಗಿಲ್ಲ. ನಿನ್ನೆ ರಾತ್ರಿ ಈ ವಿಷಯದ ಬಗ್ಗೆ ನಾವು ಚರ್ಚೆ ಮಾಡಿದ್ದಾಗಿದೆ, ಯಾಕೆ ನೀವಿನ್ನೂ ಅದನ್ನೇ ಕ್ಯಾರಿ ಮಾಡ್ತಿದ್ದೀರಾ? ನಾನು ಕ್ಯಾರಿ ಮಾಡ್ತಿಲ್ಲಮ್ಮ. ನನಗೆ ಗೊತ್ತು ನಾನು ಯಾರ ಕೈಕಾಲು ಕಟ್ಟಬೇಕಾದ ಅವಶ್ಯಕತೆನೂ ಇಲ್ಲ ಅಂತ. ನನ್ನ ಪತ್ರಿಕೆಗೆ ಅದರದೇ ಆದ ಭದ್ರ ಬುನಾದಿ ಇದೆ, ತನ್ನ ಹೆಸರನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗೋ ಶಕ್ತಿನೂ ಇದೆ. ಸದ್ಯಕ್ಕೆ ತನ್ನ ಓದುಗರನ್ನ ಅದು ಕಳ್ಕೊಂಡಿರ್ಬೋದು, ಆದರೆ ಮತ್ತೆ ಅದನ್ನು ಪಡ್ಕೊಂಡೇ ಪಡ್ಕೊಳ್ಳುತ್ತೆ. ಮಾವ ನೀವಿನ್ನೂ ಸಿಟ್ಟಲ್ಲಿದ್ದೀರ ನೋಡಿ. ನನಗಿಲ್ಲಿ ಯಾವ ಹುದ್ದೆನೂ ಬೇಡ, ಯಾವ ಅಧಿಕಾರ, ಯಾವ ಸ್ಥಾನಮಾನ ಏನೂ ಬೇಡ. ವಾಲಂಟಿಯರ್ ಆಗಿ ನಾನು ಈ ಪತ್ರಿಕೆನಲ್ಲಿ ಕೆಲಸ ಮಾಡ್ತೀನಿ. ಯಾವುದೇ ಅಪೇಕ್ಷೆ ಇಲ್ಲದೆ ನಿರ್ವಂಚನೆಯಿಂದ ನಾನು ಸೇವೆ ಸಲ್ಲಿಸ್ತೀನಿ. ನೀವು ತಲೆ ಕೆಡಿಸ್ಕೋಬೇಡಿ ಮೇಡಮ್. ಇನ್ನು ಕೆಲವೇ ವಾರಗಳಲ್ಲಿ ನಮ್ಮ ಪತ್ರಿಕೆ ಮೊದಲಿನ ಸ್ಥಾನಕ್ಕೆ ಬರುತ್ತೆ, ನೋಡ್ತಾ ಇರಿ. ಬೇಕಿಲ್ಲ ಮಗು, ಬೇಕಿಲ್ಲ. ಯಾವ ಹುದ್ದೆ ವಹಿಸ್ಕೊಳ್ಳದೆ, ಯಾವ ಅಧಿಕಾರನೂ ತಗೊಳ್ಳದೆ ನಮ್ಮ ಪತ್ರಿಕೆ ಯಾರ ಹತ್ರನೂ ಕೆಲಸ ಮಾಡಿಸ್ಕೊಂಡಿಲ್ಲ. ನಮ್ಮ ಪತ್ರಿಕೆ ಕೆಲಸದ ಜೊತೆಗೆ ಹಣ ಹೆಸರು ಎರಡನ್ನೂ ಕೊಟ್ಟಿದೆ. ಅದು ನಮ್ಮ ಪತ್ರಿಕೆ ಪದ್ಧತಿ. ಅದು ನನಗೂ ಗೊತ್ತಿದೆ ಮಾವ. ಆದರೆ ಅನಿವಾರ್ಯ ಕಾರಣಗಳಿಂದ ನಾನು ಮತ್ತೆ ಪತ್ರಿಕೆ ಜವಾಬ್ದಾರಿನ ತಗೊಳ್ಳೋಕ್ಕಾಗದೇ ಇರುವಂಥ ಸ್ಥಿತಿನಲ್ಲಿದ್ದೀನಿ. ಆದರೆ ಈ ಪತ್ರಿಕೆನಲ್ಲಿ ಕೆಲಸ ಮಾಡಿ ನನಗೂ ಅನುಭವ ಇದೆ. ನಮ್ಮ ಪತ್ರಿಕೆಗೆ ಹೊಸ ಸ್ಪರ್ಶ ಕೊಡೋಣ. ಬೇಕಿಲ್ಲಮ್ಮ, ಅದರ ಅವಶ್ಯಕತೆಯೂ ಇಲ್ಲ. ನೀನು ಇಲ್ಲಿ ಬಂದು ಕೆಲಸ ಮಾಡೋ ಅವಶ್ಯಕತೆಯೂ ಇಲ್ಲ, ಅದರ ಅನಿವಾರ್ಯತೆಯೂ ಇಲ್ಲ. ಅದರಲ್ಲೂ ಅಯ್ಯೋ ಪಾಪ ಅಂತ ಬಂದು ನೀನು ಕೆಲಸ ಮಾಡೋದು ನನಗೆ ಖಂಡಿತ ಇಷ್ಟ ಇಲ್ಲ. ಪತ್ರಿಕೆಗೆ ತನ್ನದೇ ಆದ ಘನತೆ ಗೌರವ ಇದೆ. ಮಾವ ಅಯ್ಯೋ ಪಾಪ ಅಂತ ನಾನು ಇಲ್ಲಿ ಕೆಲಸಕ್ಕೆ ಬಂದಿಲ್ಲ. ನಮ್ಮ ಪತ್ರಿಕೆ ಅನ್ನೋ ಬದ್ಧತೆ ನನಗಿದೆ. ಈ ಪತ್ರಿಕೆಯಿಂದಾಗಿ ನನಗಿವತ್ತು ಹಣ, ಹೆಸರು, ಅನ್ನ ಎಲ್ಲ ಸಂಪಾದನೆ ಮಾಡಿದ್ದೀನಿ. ಆ ಋಣ ನನ್ನ ಮೇಲಿದೆ ಮಾವ, ಅದನ್ನು ತೀರಿಸ್ಬೇಕಲ್ವಾ? ಪತ್ರಿಕೆ ಋಣದಲ್ಲೇ ಇದ್ಬಿಡು ಮಗು. ಮಾವ ಯಾಕೆ ಇಷ್ಟೊಂದು ಕಟುವಾಗಿ ಮಾತಾಡ್ತಿದ್ದೀರಾ? ನಾನು ಮಾಡಿರೋ ತಪ್ಪಾದರೂ ಏನು ಮಾವ? ನಿಮಗೆ ನನ್ನ ಮೇಲೆ ಕೋಪ ಇದ್ರೆ ಅದನ್ನು ಮಾತಾಡಿ ಬಗೆಹರಿಸ್ಕೊಳ್ಳೋಣ. ಮಾವ ಪತ್ರಿಕೆ ರಾಜಕೀಯಕ್ಕೆ ಬೇಸತ್ತು ನಾನು ಇದರಿಂದ ದೂರ ಇದ್ದೀನಿ, ಅದು ನಿಮಗೆ ಗೊತ್ತು. ಒಳಗಿನ ಸಂಕಟಗಳು ಏನು ಅದು ನಿಮಗೆ ಗೊತ್ತು. ಇದೆಲ್ಲ ಗೊತ್ತಿದ್ದು ಯಾಕೆ ಸಾಧಿಸ್ತೀರಾ ಮಾವ? ನಾನು ರಾಜಕೀಯನ ಮಾತಾಡೋ ಪರಿಸ್ಥಿತಿ ಇಲ್ಲಮ್ಮ. ನಾನು ಪತ್ರಿಕೆನ ಶೋಕಿಗೆ ಮಾಡಿಲ್ಲ, ಪತ್ರಿಕೆ ನನ್ನ ಜೀವ, ಅದಕ್ಕೋಸ್ಕರ ಮಾಡಿದ್ದು. ಪತ್ರಿಕೆಗೋಸ್ಕರ ನನ್ನ ಪ್ರಾಣ ಬೇಕಾದ್ರೂ ಕೊಡ್ತೀನಿ. ಅದು ನನ್ನ ಜೀವ, ನನ್ನ ಜೀವನ ಅಂತ ಅಂದ್ಕೊಂಡಿರೋಮ್ಮ. ಕೊನೆಯ ತನಕ ಅದನ್ನೇ ಮಾಡ್ತೀನಿ. ತುಂಬ ಸಂತೋಷ ಮಾವ. ನನಗೆ ಪತ್ರಿಕೆ ರಾಜಕೀಯನೇ ಮುಖ್ಯ ಆಗಿದ್ದಿದ್ರೆ ನಾನು ಆಫೀಸಿಗೆ ಕಾಲಿಡ್ತಾನೂ ಇರಲಿಲ್ಲ. ಆದರೆ ಅದು ಯಾವುದನ್ನು ಮನಸ್ಸಲ್ಲಿ ಇಟ್ಕೊಳ್ಳದೆ ಕೆಲಸ ಮಾಡಬೇಕು ಅಂತ ಬಂದಿದ್ದೀನಿ. ಒಂದು ಅವಕಾಶ ಮಾಡಿಕೊಡಿ. ಬೇಡ ಅಂತ ಹೇಳಿದ್ನಲ್ಲಮ್ಮ. ಮಾವ ಪ್ಲೀಸ್, ನಿಮ್ಮ ಆರೋಗ್ಯ ಸರಿ ಇಲ್ಲ, ನಿಮಗೆ ಕಷ್ಟ ಆಗತ್ತೆ. ನೀವು ಗೈಡೆನ್ಸ್ ಕೊಡ್ತಾ ಹೋಗಿ, ನಾನು ಕೆಲಸ ಮಾಡ್ತೀನಿ. ಬೇಕಿಲ್ಲ ಮಗು, ನನ್ನ ಆರೋಗ್ಯದ ಬಗ್ಗೆ ನೀನು ಏನು ಗೊತ್ತು ಹೇಳು? ನನಗೆ ನನ್ನದೇ ಆದ ಶಕ್ತಿ ಸಾಮರ್ಥ್ಯಗಳಿವೆ, ನಾನು ನಡ್ಸ್ಕೊಂಡು ಹೋಗ್ತೀನಿ, ನನಗೆ ಯಾರ ಸಹಾಯನೂ ಬೇಕಾಗಿಲ್ಲ. ಮಾವ ಪ್ಲೀಸ್ ಮುಟ್ಬೇಡ ನೀನು. ಮಾವ ಹೌದು, ನೀನು ಯಾವ ಕೆಲಸನೂ ಮಾಡೋದ ಅವಶ್ಯಕತೆ ಇಲ್ಲ.
ನಿನಗೂ ಪತ್ರಿಕೆಗೂ ಯಾವುದೇ ಸಂಬಂಧ ಇಲ್ಲ, ಸಂಪರ್ಕ ಇಲ್ಲ. ನೀನು ಪಾರ್ಟ್ನರ್ ಆದರೆ ನಿನ್ನ ಶೇರ್ಸು ನಿನಗೆ ತರ್ಕೋತೆ. ಅದಕ್ಕೆ ಬಿಟ್ಟು ಬೇರೆ ಯಾವುದೇ ಸಂಬಂಧನೂ ಇಲ್ಲ ನಿಮಗೆ. ಪ್ಲೀಸ್. ಹೋಗು ಅಂತ ಹೇಳದ್ನಲ್ಲ ನಮ್ಮ. ಪ್ಲೀಸ್.